ಇಂದು ನಾವು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ ಮಾತನಾಡೋಣ. ಅಸ್ಸಾಂನಲ್ಲಿ 800ಕ್ಕೂ ಹೆಚ್ಚು ಕರ್ಬಿ ಬುಡಕಟ್ಟು ಜನಾಂಗದವರು ಬಿದಿರಿನ ಸ್ಟಿಲ್ಗಳ ಮೇಲೆ ನಡೆಯುತ್ತಿರುವ ಇನ್ಸ್ಟಾಗ್ರಾಮ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಬುಡಕಟ್ಟು ಜನಾಂಗದವರು ತಮ್ಮ ವಂಶಾವಳಿಯನ್ನು ಆಚರಿಸುವ ಸಂದರ್ಭದಲ್ಲಿ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಂದು ಸಂಸ್ಥೆ ಹೇಳಿಕೊಂಡಿದೆ. ಕರ್ಬಿ ಆಂಗ್ಲಾಂಗ್ ಸ್ವಾಯತ್ತ ಮಂಡಳಿಗೆ ನೀಡಿದ ಉಲ್ಲೇಖವು ಅತಿ ಉದ್ದದ ಚಲಿಸುವ ಜನರು ಸ್ಟಿಲ್ಟ್ಗಳ ಮೇಲೆ ನಡೆದಾಡುವ ದಾಖಲೆಯನ್ನು ಸ್ಥಾಪಿಸಿದೆ ಎಂದು ಪರಿಶೀಲಿಸಿದೆ. ಗಿನ್ನಿಸ್ ವಿಶ್ವ ದಾಖಲೆಗಳು ಈ ಕುರಿತು ಕಾಮೆಂಟ್ ಮಾಡಿದೆ. ಅದೇ ಚಿತ್ರ ಸ್ಥಳೀಯವಾಗಿ ಕಾಂಗ್ ಡಾಂಗ್ ಡ್ಯಾಂಗ್ ಎಂದು ಕರೆಯಲ್ಪಡುವ ಸ್ಟಿಲ್ಟ್ ವಾಕಿಂಗ್ ಕ್ರಿಯೆಯು ಕಬ್ರಿ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಮತ್ತು ತಲೆಮಾರುಗಳ ಮೂಲಕ ಹಾದುಹೋಗುವ ಸಂಪ್ರದಾಯವಾಗಿದೆ. ಈ ಕಾರ್ಯಕ್ರಮವು 50ನೇ ಕರ್ಬಿ ಯುವಕರ ಭಾಗವಾಗಿ ಭಾರತದ ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ನಲ್ಲಿ ನಡೆಯಿತು. ಹಬ್ಬ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಬ್ಲಾಕ್ ಪ್ರಕಾರ ಅಸ್ಸಾಂ ಸ್ಥಳೀಯ ಕಬ್ರಿಗೆ ನೆಲೆಯಾಗಿದೆ. ಅವರು ಕರ್ಬಿ ಮತ್ತು ಪಶ್ಚಿಮ ಕರ್ಬಿ ಆಂಗ್ಲಾಂಗ್ನ ಬೆಟ್ಟದ ಜಿಲ್ಲೆಗಳಲ್ಲಿ ಕೇಂದ್ರೀಕೃತರಾಗಿದ್ದಾರೆ. ಕರ್ಬಿ ಆಂಗ್ಲಾಂಗ್ ಸ್ವಾಯತ್ತ ಮಂಡಳಿಯು ಜಿಲ್ಲೆಯನ್ನು ನೋಡಿಕೊಳ್ಳುತ್ತದೆ. ಕರ್ಬಿ ಜನರ ಸ್ವಾಡಳಿತ ಮತ್ತು ಅಭಿವೃದ್ಧಿಯನ್ನು ಖಾತ್ರಿಪಡಿಸುತ್ತದೆ. ಭಾರತದಲ್ಲಿ ಸುಮಾರು 500 000 ಕರ್ಬಿಗಳು ವಾಸಿಸುತ್ತಿದ್ದಾರೆ. ಸ್ಟಿಲ್ಟ್ಗಳ ಮೇಲೆ ನಡೆಯುವ ಜನರ ಉದ್ದನೆಯ ಚಲಿಸುವ ಸಾಲುಗಾಗಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಶಸ್ತಿಯನ್ನು ಮುರಿಯುವುದು ಕೇವಲ ಒಂದು ಮೈಲಿಗಲ್ಲನ್ನು ಸಾಧಿಸಲು ಮಾತ್ರವಲ್ಲ, ಇದು ನಮ್ಮ ಸಾಂಸ್ಕೃತಿಕ ಪರಂಪರೆ, ಏಕತೆ ಮತ್ತು ಸಮುದಾಯವಾಗಿ ಸ್ಥಿತಿಸ್ಥಾಪಕತ್ವದ ಆಚರಣೆಯಾಗಿದೆ. ಈ ಗಮನಾರ್ಹ ಸಾಧನೆಯ ಮೂಲಕ ನಾವು ಕರ್ಬಿ ಜನರ ಚೈತನ್ಯ ಮತ್ತು ಶಕ್ತಿಯನ್ನು ಪ್ರದರ್ಶಿಸಿದ್ದೇವೆ. ತಲೆಮಾರುಗಳ ನಡುವೆ ಹೆಮ್ಮೆ ಮತ್ತು ಏಕತೆಯನ್ನು ಪ್ರೇರೇಪಿಸುತ್ತದೆ. ಸಂಕಲ್ಪ, ಉತ್ಸಾಹ ಮತ್ತು ಉದ್ದೇಶದ ಹಂಚಿಕೆಯ ಪ್ರಜ್ಞೆಯೊಂದಿಗೆ ನಾವು ಒಗ್ಗೂಡಿದಾಗ ನಾವು ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಈ ಸಾಧನೆಯು ಸಾಕ್ಷಿಯಾಗಿದೆ ಎಂದು ಕರ್ಬಿ ಆಂಗ್ಲಾಂಗ್ ಸ್ವಾಯತ್ತ ಮಂಡಳಿಯ ಎಸ್ಎಸ್ ಕಾರ್ಯದರ್ಶಿ ರಾಜೇಶ ತೆರಾಂಗ್ ಗಿನ್ನೆಸ್ ವಿಶ್ವ ದಾಖಲೆಗಳಿಗೆ ತಿಳಿಸಿದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.